ಮಹಾದೇವನಿಗೆ ಜಯವಾಗಲಿ, ಮಹಾದೇವನಿಗೆ ಜಯವಾಗಲಿ, ಮಹಾದೇವನಿಗೆ ಜಯವಾಗಲಿ. ನಿಮ್ಮ ಈ ಭಕ್ತನ ನೈವೇದ್ಯ ಸ್ವೀಕರಿಸಿ ಪ್ರಭು. ಇದೆಂತ ಅಧರ್ಮ ಮಹಾದೇವ, ಅವನು ನಿಮಗೆ ಅವಮಾನ ಮಾಡ್ತಿದ್ದಾನೆ, ಅಪವಿತ್ರ ಅಪ್ರಿಯ ವಸ್ತುನ ನೈವೇದ್ಯ ಮಾಡ್ತಿದ್ದಾನೆ. ನಾನು ಈಗ್ಲೇ ಹೋಗಿ ಆ ಮೂರ್ಖನ ಭಕ್ತಿನ ತಡೀತೀನಿ. ಮಹಾದೇವನಿಗೆ ನಿಲ್ಸು, ಇಂಥ ಅಧರ್ಮ ಮಾಡಬೇಡ. ನೀನು ಈ ಪವಿತ್ರ ಶಿವಲಿಂಗಕ್ಕೆ ಅಪವಿತ್ರ ವಸ್ತುನ ಹಾಕ್ತಿದ್ಯಲ್ಲ. ಆದರೆ ದೇವಿ, ಈ ಪವಿತ್ರ ಮತ್ತೆ ಅಪವಿತ್ರ ಅಂದ್ರೇನು? ಎಲ್ಲವೂ ಶಿವನಿಂದನೇ ಆಗಿರೋದಲ್ವಾ? ಈ ಜಗತ್ತಲ್ಲಿ ಅಂಥ ಯಾವ ವಸ್ತು ಇದೆ ಅದರಲ್ಲಿ ಸ್ವಯಂ ಶಂಭೋ ಶಿವನೇ ಇಲ್ದಿರೋದು? ಎಲ್ಲರಿಗೂ ಎಲ್ಲವನ್ನು ಶಿವನೇ ತಾನೇ ಕೊಡೋದು? ನನ್ನ ಶಿವ ನನಗೇನು ಕೊಟ್ಟಿದ್ದಾರೋ ಅದನ್ನೇ ನಾನು ಅರ್ಪಣೆ ಮಾಡಬೇಕು. ಮಹಾದೇವನಿಗೆ ಜಯ. ಸರಿಯಲ್ಲ, ಅಧರ್ಮ ಅಪರಾಧ. ಶಿವಲಿಂಗದ ಮೇಲೆ ಮಾಂಸ ಹಾಕಬಾರ್ದು. ಹೂವು, ಬಿಲ್ಪತ್ರೆ, ಹಾಲು, ಮೊಸರು, ಗಂಗಾ ಜಲದಂತ ಪವಿತ್ರ ಸಾಮಗ್ರಿಗಳನ್ನ ಹಾಕ್ಬೇಕು. ಅದನ್ನ ಹಾಕುವಾಗ ಶಿವನ ಮಂತ್ರ ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. ನನ್ನ ಕ್ಷಮಿಸಿ ದೇವಿ, ನನಗೆ ಮಂತ್ರನೂ ಗೊತ್ತಿಲ್ಲ ಅಥವಾ ಪೂಜೆ ವಿಧಿವಿಧಾನನೂ ಗೊತ್ತಿಲ್ಲ. ನನಗೆ ನನ್ನ ಭಗವಂತನ ಪೂಜೆ ಮಾಡೋದಕ್ಕೆ ಬಿಡಿ ದೇವಿ. ನಾನು ಮಾಡ್ತಾ ಇರೋ ಪೂಜೆಗೆ ಅಡ್ಡಿ ಮಾಡಿ ನನ್ನ ಭಗವಂತ ಮಹಾದೇವನಿಗೆ ಅವಮಾನ ಮಾಡಬೇಡಿ. ಮಹಾದೇವನ ಪೂಜೆನ ಹೀಗ್ ಮಾಡಬಾರ್ದು. ಅವರು ಯಾವತ್ತೂ ನಿನ್ ಪೂಜೆನ ಸ್ವೀಕರಿಸಲ್ಲ. ನೀನು ಪಾಪದ ಭಾಗಿ ಆಗ್ತೀಯ. ಹಾಗಾದ್ರೆ ಈಗಲೇ ಪರೀಕ್ಷೆ ಮಾಡೋಣ. ಕೇಳಿದ್ರ ಮಹಾದೇವ, ಈ ದೇವಿ ಹೇಳ್ತಿರೋದನ್ನ? ಇವರು ಹೇಳ್ತಿದ್ದಾರೆ ನೀವು ನಿಮ್ಮ ಭಕ್ತನ ಈ ಮಾಂಸ ನೈವೇದ್ಯ ಸ್ವೀಕಾರ ಮಾಡಲ್ಲ ಅಂತ. ಆದರೆ ನನಗನ್ಸೋದೇನೆಂದ್ರೆ ನೀವು ನಿಮ್ಮ ಭಕ್ತರಿಗೆ ಯಾವತ್ತೂ ಭೇದ ಭಾವ ಮಾಡಲ್ಲ ಅಂತ. ನೀವು ಈ ಭಕ್ತನ ನೈವೇದ್ಯವನ್ನ ಖಂಡಿತ ಸ್ವೀಕಾರ ಮಾಡ್ತೀರಾ ಅಂತ ನನಗೆ ಗೊತ್ತು. ಮಹಾದೇವನಿಗೆ ಜಯವಾಗಲಿ, ಮಹಾದೇವನಿಗೆ ಜಯವಾಗಲಿ. ನೋಡಿದ್ರ ದೇವಿ, ನನ್ನ ಮಹಾದೇವನ ಈ ವಿಶಾಲತೆಯನ್ನ ನೋಡಿ ದೇವಿ. ನನ್ನ ಮಹಾದೇವನೇ ಈ ಭಕ್ತರ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕಾದ್ರೆ ಅವರಿಗೆ ಏನು ಸಮಸ್ಯೆ ಇಲ್ಲ, ಮತ್ತೆ ನಿಮ್ಗೆ ಯಾಕೆ ಇಷ್ಟೊಂದು ಸಮಸ್ಯೆ ದೇವಿ? ಪ್ರಭು, ಮಹಾದೇವ, ಇವತ್ತು ನನ್ನ ಪೂಜೆಗೆ ಪ್ರಸನ್ನನಾಗಿ ನೀವೇ ನನಗೆ ದರ್ಶನ ಕೊಟ್ಬಿಟ್ರ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎದ್ದೇಳು ಭಕ್ತ. ನೀನು ಆಶ್ಚರ್ಯ ಪಡಬೇಡ ಪಾರ್ವತಿ, ಪೂಜೆಯ ವಿಧಾನ ಅಲ್ಲ, ಭಾವನೆ. ಹಾಗೆ ಭಾವದಿಂದ ಮಾಡೋ ಪೂಜೆನೇ ಸರ್ವಶ್ರೇಷ್ಠ ಮತ್ತು ಸ್ವೀಕರಿಸುವಂಥದ್ದು. ಎಂಥ ಭಾವ? ಜಗತ್ತಿನಲ್ಲಿ ಎಲ್ಲ ನಶ್ವರ, ಆ ಭಾವ ಶರೀರ, ಸಂಬಂಧ, ಸಂತತಿ, ಸಂಪತ್ತು ಎಲ್ಲವೂ. ಜಗತ್ತಲ್ಲಿ ಎಲ್ಲವೂ ಸಮಾನ ಅನುಭವ, ಯಾವುದೂ ಶ್ರೇಷ್ಠ ಅಲ್ಲ, ಕೀಳು ಅಲ್ಲ. ಯಾರು ನಮ್ಮವರಲ್ಲ, ಬೇರೆಯವರು ಅಲ್ಲ. ಜನರು ಹೂವನ್ನ ಸುಂದರ ಅನ್ಕೊಂಡು ಭಗವಂತನಿಗೆ ಹಾಕ್ತಾರೆ, ಆದರೆ ಸ್ವಲ್ಪ ಸಮಯದ ನಂತರ
ಹೂವು ಬಾಡ ಹೋಗುತ್ತೆ, ದುರ್ಗಂಧ ಕೂಡ ಬರುತ್ತೆ. ಜನರು ಶುದ್ಧ ಆಗೋಕೆ ಸ್ನಾನ ಮಾಡ್ತಾರೆ, ಆದರೆ ಶರೀರ ಸದಾ ಒಳಗಿನಿಂದ ಮಲ ಮತ್ತು ಕಲುಷಿತ ವಸ್ತುಗಳನ್ನು ಹೊರಗೆ ಹಾಕುತ್ತೆ. ಹೀಗಿರುವಾಗ ಸ್ನಾನ ಮಾಡಿ ಶುದ್ಧವಾಗಿರೋಕೆ ಹೇಗೆ ಸಾಧ್ಯ? ಈ ಸಂಪೂರ್ಣ ಜಗತ್ತಿನಲ್ಲಿ ಯಾವುದು ಅಪವಿತ್ರವಲ್ಲ. ಪರಮಾತ್ಮನಿಂದ ಸೃಷ್ಟಿಯಾಗಿರೋ ಎಲ್ಲವೂ ಪವಿತ್ರವೇ. ನಮ್ಮ ಆತ್ಮ ಪವಿತ್ರವಾಗಿದ್ರೆ, ಶುದ್ಧವಾಗಿದ್ರೆ, ನಿರ್ಮಲವಾಗಿದ್ರೆ ಎಲ್ಲವೂ ಪವಿತ್ರವಾಗಿ ಇರುತ್ತೆ. ಸ್ನಾನದ ಅವಶ್ಯಕತೆ ಇಲ್ಲ, ಧ್ಯಾನದ ಅನಿವಾರ್ಯತೆಯೂ ಇಲ್ಲ. ನನಗಿವತ್ತು ಈ ಜ್ಞಾನ ಪ್ರಾಪ್ತಿಯಾಗಿದೆ. ನಿಜವಾದ ಭಕ್ತಿ ಮತ್ತೆ ಸಮರ್ಪಣಾ ಭಾವದಿಂದ ಮಾಡು ಪೂಜೆನೇ ಪವಿತ್ರವಾದದ್ದು. ಆದ್ರಿಂದ ಕಟುಕನ ನೋಡಿ ನನಗೆ ಯಾವುದೇ ಚಿಂತೆ ಆಗಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿತ್ತು ಇವತ್ತು ಅದೇ ಆಗೋದು, ಹಿಂದೆ ಆಗಿದ್ದ ಥರಾನೇ. ಗೆಳತಿ, ನಾವೀಗ ಬೇಗ ಹೋಗ್ಬೇಕು, ಪೂಜೆಗೆ ಸಮಯ ಆಗ್ತಿದೆ. ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ನನ್ನ ವೀರ ಅಸುರ ಸೈನಿಕರೇ, ಸಮಯ ಬಂದಿದೆ. ಈ ಇಡೀ ಜಗತ್ತೇ ಅಸುರ ಕುಲಕ್ಕೆ ಜಯಘೋಷ ಕೂಗ್ಬೇಕು. ಅಸುರರ ಧರ್ಮನೇ ಭೂಮಿಯಿಂದ ಧರ್ಮನ ನಾಶ ಮಾಡೋದು. ಜಪ ತಪ ಪೂಜೆ ಪುನಸ್ಕಾರ ಹವನ ಯಜ್ಞ ಎಲ್ಲ ಎಲ್ಲದರ ವಿನಾಶ. ಈಗ ಅದೇ ಕಾರಣಕ್ಕೆ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋದು. ಆದೇಶ ಕೊಡಿ ಮಹಾರಾಜ. ದೇವಿ ಪಾರ್ವತಿ ಮನೆಯಲ್ಲಿ ಬಾಲಶಿವ ಮಹಾದೇವನ ಸ್ವರೂಪ ಪಡೆಯೋದಕ್ಕೆ ನವರಾತ್ರಿ ಪೂಜೆ ಮಾಡ್ತಿದ್ದಾನೆ. ನೀವೆಲ್ಲ ಆ ಪೂಜೆನ ಭಂಗ ಮಾಡಬೇಕು. ಆ ಪೂಜೆ ಭಂಗ ಆದ್ರೆ ಮಹಾದೇವ ಆಗೋ ಪ್ರಕ್ರಿಯೆನೂ ಭಂಗಾನೆ. ನೀವು ಕೂಡ್ಲೆ ಹೋಗಿ ಅಲ್ಲಿ ನಡೆಯೋ ಪೂಜೆ ಸಮಯದಲ್ಲಿ ಮೂಳೆಗಳ ಮಳೆ ಸುರಿಸಿ, ಆಗ ಅವ್ರ ಪೂಜೆ ಅಪವಿತ್ರ ಆಗ್ಬಿಡುತ್ತೆ. ಆಗ ನನ್ನ ಅಮರತ್ವದ ಮೇಲೆ ಬರೋ ಸಂಕಷ್ಟ ಶಾಶ್ವತವಾಗಿ ದೂರ ಆಗ್ಬಿಡುತ್ತೆ. ತ್ರಿಲೋಕ ವಿಜಯಿ ಅಸುರ ರಾಜ ತಾರಕಾಸುರನ ಆಜ್ಞೆ ಪಾಲನೆ ಮಾಡಿ. ತ್ರಿಲೋಕ ವಿಜೇತ ತಾರಕಾಸುರರಿಗೆ ಜೈ! ಅಜಾಮುಖಿ ಹೇಳಿ ಅಣ್ಣ. ವಿಜಯದ ಪತಾಕೆ ಹಾರಿಸೋದಕ್ಕೆ ತಯಾರಿ ಮಾಡ್ಕೋ. ಖಂಡಿತ. ಆದ್ರೆ ಅಣ್ಣ, ನೀವ್ ಎಷ್ಟೇ ದೊಡ್ಡ ಸೈನ್ಯ ಕಳ್ಸಿದ್ರು ನಿಮ್ ಮೂಲ ಉದ್ದೇಶನ ನಿಮ್ಮ ಈ ಬುದ್ಧಿವಂತೆ ಸೋದರಿನೇ ಪೂರ್ತಿ ಮಾಡೋದು. ಹೇ ದೇವಿ ದುರ್ಗಾ, ನಿನ್ನ ಹೆಸರಲ್ಲಿ ಇಷ್ಟು ದೊಡ್ಡ ಶಕ್ತಿ ಇದೆ, ಅದರಿಂದಾನೇ ಎಲ್ಲ ಸಂಕಷ್ಟ ಎಲ್ಲ ನೋವು ಎಲ್ಲ ಕಷ್ಟ ದೂರ ಆಗುತ್ತೆ, ನಮ್ಮೆಲ್ಲರ ಮನೋಕಾಮನೆ ಪೂರ್ತಿ ಆಗುತ್ತೆ. ನಿನ್ನಲ್ಲಿ ನನ್ನ ಪ್ರಾರ್ಥನೆ ಒಂದೇ ತಾಯಿ, ನಮ್ಮ ಪೂಜೆನ ನಿರ್ವಿಘ್ನವಾಗಿ ನಡೆಸ್ಕೊಡು. ಬಾಲಶಿವ ಮಹಾದೇವ ಆಗೋ ಹಾಗೆ ದಯವಿಟ್ಟು ಆಶೀರ್ವಾದ ಮಾಡು. ನೆನಪಿರ್ಲಿ, ಪೂಜೆ ಮಧ್ಯೆ ಹೇಳೋದ್ರಿಂದ ಪೂಜೆಗೆ ಭಂಗ ಆಗತ್ತೆ. ಆದ್ರಿಂದ ನೀವಿಬ್ರು ಪೂಜೆ ಪೂರ್ತಿ ಆಗೋ ತನಕ
ಆಸನದಿಂದ ಏಳೋ ಹಾಗಿಲ್ಲ. ಬನ್ನಿ, ಈಗ ಮಾತೆ ಧ್ಯಾನ ಮಾಡೋಣ. ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ತಾರಕಾಸುರರಿಗೆ ಜೈ! ಗುರುಗಳೇ, ಇವರು ಅಸುರ ಸೈನಿಕರು, ಆಕ್ರಮಣ ಮಾಡೋಕ್ ಬಂದಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ಸತಿ ಅನಸೂಯಾಗೆ ಈಗ್ಲೇ ತಿಳಿಸ್ತೀನಿ. ನಿಲ್ಲು, ನೀನು ಅಲ್ಲಿಗೆ ಹೋಗಿ ಅವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ನೀನು ಮೊದಲು ಹೋಗಿ ಗುರುಕುಲದಲ್ಲಿ ಹೇಳ್ಬಿಡು, ನನ್ನ ಮುಂದಿನ ಆದೇಶ ಬರೋ ತನಕ ಯಾರು ಹೊರಗಡೆ ಬರಬಾರ್ದು ಅಂತ. ಸರಿ, ಹೋಗ್ತೀನಿ. ಆದ್ರೆ ನೀವು ತ್ರಿಮೂರ್ತಿಗಳಿಗೆ ಬೇಗ ವಿಷಯ ತಿಳಿಸಿ, ಯಾಕಂದ್ರೆ ಅವರೇ ಕಾಪಾಡಬೇಕು. ಹಾ ಹಾ ಹಾ, ನಾನ್ ಹೇಳ್ತೀನಿ, ಈಗ ನೀನ್ ಹೋಗು. ನಾನು ಇವ್ರ ಹಿಂದೆನೆ ಹೋಗ್ತೀನಿ, ಇದೇ ಸರಿಯಾದ ದಾರಿ ತಾರಕಾಸುರನ ಹತ್ರ ಹೋಗೋದಕ್ಕೆ. ಆ ಅಂಧಕನ ನಂತರ ಏಕಾಂಗಿಯಾಗಿರೋ ಈ ದಂಡಪಾಣೆ ಮತ್ತೆ ಶಕ್ತಿಶಾಲಿ ಆಗಿ ಹೋರಾಡೋಕೆ, ಹಾಗೆ ನಾನು ಶಕ್ತಿಶಾಲಿಯ ದೃಷ್ಟಿ ದೇವಿ ಅನಸೂಯ ಅಹಂಕಾರನ ಅಡಗಿಸೋಕ್ ಸಾಧ್ಯ. ಆಮೇಲೆ ಅಸುರ ರಾಜ್ಯ ಸ್ಥಾಪನೆ ಮಾಡ್ತೀನಿ ಗುರುಕುಲದಲ್ಲಿ. ಬಾಲಶಿವ ಮಾಡೋ ಪೂಜೆನ ಭಂಗ ಮಾಡೋಕೆ ಬಾಲಶಿವ, ಇವತ್ತು ಖಂಡಿತ ನಿನ್ನ ಪೂಜೆ ಅಪವಿತ್ರ. ಇದೆಂಥ ಕಷ್ಟ ಬಂದಿದೆ, ಈಗ ನಾನೇನ್ ಮಾಡ್ಲಿ? ಒಂದ್ ವೇಳೆ ನಾನು ಎದ್ರೆ ಪೂಜೆ ಭಂಗ ಆಗುತ್ತೆ, ಹೇಳ್ದೆ ಇದ್ರೆ ಈ ಕಷ್ಟ ದೂರ ಆಗೋದಾದ್ರೂ ಹೇಗೆ? ಹೇ ಅಸುರ ಮರ್ದಿನಿ ದುರ್ಗಾದೇವಿ, ಶಿವನ ಪೂಜೆ ನಿರ್ವಿಘ್ನವಾಗಿ ನಡಿಬೇಕು, ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಈ ಅಸುರರ ವಿನಾಶ ಮಾಡು ತಾಯಿ. ನಾಶ ಮಾಡ್ತಿದ್ದೆ ಆದ್ರೆ ಮಾಡಲ್ಲ, ಯಾಕಂದ್ರೆ ಈಗ್ಲೇ ನೀನು ಹೋಗಿ ನಿನ್ನ ಸ್ವಾಮಿ ತಾರಕಾಸುರಂಗೆ ಹೇಳ್ಬೇಕು. ಇನ್ನೂ ಸಮಯ ಇದೆ, ಸುಮ್ಮನೆ ಇರೋದಕ್ಕೆ ಹೇಳು.
ಇಲ್ದಿದ್ರೆ ಪರಿಣಾಮ ತುಂಬಾ ಭಯಂಕರವಾಗಿರುತ್ತೆ. ಈಗ ಮಾತೆಗೆ ಆರತಿ ಆಗತ್ತೆ. ಏನಾಯ್ತು, ಯಾಕೆ ನಿಂತೆ? ಈಗ ನಾವು ಹೋಗೋದು ಹೇಗೆ? ಹೋಗಿ ಏನ್ ಹೇಳೋದು ಅಸುರ ರಾಜ ತಾರಕಾಸುರನಿಗೆ ನಾವು ಸೋತ್ವಿ ಅಂತಾನ? ನೀ ನಿಜ ಹೇಳ್ತಿದ್ಯಾ? ಇನ್ ನಾವು ಜೀವಂತವಾಗಿರಲ್ಲ. ಇರ್ತೀರ, ನಾನ್ ಕಾಪಾಡ್ತೀನಿ ನಿಮ್ಮಿಬ್ರನ್ನ. ಹೇಗೆ? ಬಾಲಶಿವನನ್ನ ಸೋಲ್ಸೋ ಉಪಾಯ ಹೇಳ್ತೀನಿ. ಸರಿ, ಈಗ್ಲೇ ಹೇಳಿ. ನಿಮಗೆ ಹೇಳಲ್ಲ, ನಿಮ್ಮ ಸ್ವಾಮಿ ತ್ರಿಲೋಕ ವಿಜಯಿ ತಾರಕಾಸುರಂಗ್ ಹೇಳ್ತೀನಿ. ಕರ್ಕೊಂಡು ಹೋಗ್ತೀರಾ ನನ್ನ? ಹೇಳಿ. ಸರಿ ಬನ್ನಿ. ಆದ್ರೆ ನಮ್ಮ ಸ್ವಾಮಿ ಅಸುರ ರಾಜ ತಾರಕಾಸುರನ ಸಭೆಯಲ್ಲಿ ತಪ್ಪನ್ನು ಕ್ಷಮಿಸೋ ಪದ್ಧತಿ ಇಲ್ಲ. ನೀನ್ ಚಿಂತೆ ಮಾಡಬೇಡ, ಪದ್ಧತಿನ ನಿಭಾಯಿಸೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನ ಕರ್ಕೊಂಡು ಹೋಗಿ ನೀವು. ಮಾತೆ ದುರ್ಗಾರಾಣಿಗೆ ಸಂಕಷ್ಟಹರಣಿ ದುರ್ಗಾ ಮಾತೆಗೆ ಇಲ್ಲಿಯವರೆಗೂ ಮಾತೆ ಕೃಪೆಯಿಂದ ನಿಮ್ಮ ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ಸಂಪನ್ನವಾಯಿತು. ಇದೆಲ್ಲ ನಿಮ್ಮಿಂದನೇ ಸಾಧ್ಯವಾಗಿದ್ದು ಗೆಳತಿ. ನನ್ನಿಂದ ಅಲ್ಲ ಗೆಳೆಯ, ನಿಮ್ಮಿಂದಾಗಿ. ನಮ್ಮನೆ ಪೂಜೆಯಲ್ಲಿ ನೀವೇನಾದ್ರೂ ಇಲ್ಲದೆ ಇದ್ದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದು ನಿಮ್ಮ ಒಳ್ಳೆತನ ಗೆಳತಿ. ನಿಮ್ಮನ್ನ ಹೊಗಳ್ಕೊಳ್ದೆ ನೀವು ಬೇರೆಯವ್ರನ್ನ ಹೊಗಳುತ್ತೀರಾ? ನಾನಿನ್ನು ಹೊರಡ್ತೀನಿ ಗೆಳತಿ. ಅಲ್ಲಿ ಮನೆಯಲ್ಲಿ ಅಮ್ಮನ ಪೂಜೆನೂ ಕೂಡ ಮುಗ್ದಿರಬಹುದು. ಮಾತೆ, ನನಗೆ ಮತ್ತೆ ಶಿವನಿಗೆ ದೇವಿಯ ಅಮೃತ ಸ್ವರೂಪವಾದ ಪ್ರಸಾದ ಕೊಟ್ಬಿಡಿ. ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಾರೆ, ಯಾರು ದೇವಿ ಪೂಜೆ ಮಾಡಲ್ವೋ ಅವರು ಶ್ರದ್ಧೆಯಿಂದ ಪ್ರಸಾದ ಸ್ವೀಕಾರ ಮಾಡಿದ್ರೂ 7 ಜನ್ಮದ ಪಾಪದಿಂದ ಮುಕ್ತಿ ಪಡೀತಾರೆ. ಇಂಥ ಮಹಿಮೆ ಈ ದೇವಿ ಪ್ರಸಾದಕ್ಕಿದೆ. ಪ್ರಸಾದನ ದೇವಿ ಅನಸೂಯಾಗೆ ಕಳಿಸ್ಬೇಕು. ಈ ಪ್ರಸಾದನ ಅವರು ಸ್ವೀಕಾರ ಮಾಡಿದ ಮೇಲೆ ನನ್ನ ಬಗ್ಗೆ ಅವ್ರಿಗಿರೋ ತಪ್ಪು ಕಲ್ಪನೆ ದೂರ ಆಗಬಹುದು ಅನ್ಸುತ್ತೆ. ಗೆಳೆಯ, ನನ್ನ ಕಡೆಯಿಂದ ನೀವು ಈ ಪ್ರಸಾದನ ನಿಮ್ಮಮ್ಮಂಗೆ ಕೊಡ್ತೀರಾ?
ಈ ಪ್ರಸಾದ ಸಿಕ್ಕಿದ್ರೆ ಅವರಿಗೂ ತುಂಬಾ ಖುಷಿಯಾಗುತ್ತೆ. ಅವ್ರ ಖುಷಿ ನನಗೆ ತುಂಬಾ ಅಗತ್ಯ ಇದೆ ಗೆಳೆಯ. ನೀವು ಮಹಾದೇವ ಆದ್ಮೇಲೆ ಅವರು ದುಃಖದಲ್ಲಿ ಇರಬಾರ್ದು. ಸಂತೋಷ ನೆಮ್ಮದಿಯಿಂದ ಅವ್ರ ಜೀವನನ ಕಳಿಬೇಕು, ಅದೇ ನನ್ನ ಆಸೆ.